already know. ಹಾಯ್ ಆತ್ಮೇರೆ, ಇಷ್ಟೊತ್ತು ನೀವೊಂದು ಗೊಂಬೆ ನೋಡ್ತಾ ಇದ್ರಿ. ಬಹುಶಃ ಗೊಂಬೆ ಯಾರು ಅಂತ ಅಂದ್ಬಿಟ್ಟು ಬಹುಶಃ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಹಾಯ್, ನಮಸ್ಕಾರ. ರೂಪಿಕಾ ಚಲನಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆ ಆಕೆ ಭರತನಾಟ್ಯ ಡ್ಯಾನ್ಸರ್ ಆಗಿದ್ರು, ಅನೇಕ ಅವಾರ್ಡ್ಗಳು ತಗೊಂಡಿದ್ರು. ಚೆಲುವಿನ ಚಿಲಿಪಿಲಿ ಮುಖಾಂತರ ನಾರಾಯಣ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರದಲ್ಲಿ ಪ್ರಪ್ರಥಮವಾಗಿ ನಾಯಕಿಯಾಗಿ ಬಣ್ಣ ಹಚ್ಚಿದ್ರು ಅಲ್ವಾ, ನಾಯಕಿಯಾಗಿ. ಯಾಕಂದ್ರೆ ಅವತ್ತು ನಾನು ಫೋಟೋಗಳು ತೆಗಿಬೇಕಾದ್ರು ನೋಡ್ತಾ ಇದ್ದಿದ್ದು. ಚಲನವಿದ ಚಿಲುಪಿಲಿ ನಂತರ ಕಾಲ್ಗೆಜ್ಜೆ ಈಕೆಗೆ ಫೇವರೇಟ್ ಸಿನಿಮಾ. ಯಾಕೆಂದ್ರೆ ಭರತನಾಟ್ಯ ಡ್ಯಾನ್ಸರ್ ಆಕೆ. ಕಾಲ್ಗೆಜ್ಜೆ ನಂತರ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಸುಮಾರು 1 ವರ್ಷಗಳ ಗ್ಯಾಪ್ ತಗೊಂಡ್ರು. ಗ್ಯಾಪ್ ಏನಕ್ಕೆ? ತುಂಬಾ ದಪ್ಪ ಆಗಿದೆ ಅಂತ. ಸೊ ಅದಕ್ಕೆ ಸ್ವಲ್ಪ ಸೌತ್ ಇಂಡಿಯನ್ ಟೆಕ್ಸ್ಟೈರ್ ಬರೋಣ, ಸ್ವಲ್ಪ ಮೇಕ್ ಓವರ್ ಆಗೋಣ, ಬೇರೆ ಲುಕ್ ಅಲ್ಲಿ ಬರೋಣ ಅಂತಾನೆ ಗ್ಯಾಪ್ ತಗೊಂಡು, ಹೆಲ್ದಿ ಅಂಡ್ ಫಿಟ್ ಆಗಿ ವರ್ಕ್ಔಟ್ ಮಾಡೋಣ ಅಂತಾನೆ ಸ್ವಲ್ಪ ಗ್ಯಾಪ್ ತಗೊಂಡೆ ಸರ್. ಆ ನಂತರ ಬಂದಿದ್ದೆ ಮಂಜರಿ. ಮಂಜರಿ ಒಂದು ವಿಭಿನ್ನವಾದ ಚಿತ್ರ, ಇದೇ ವಾರ ತೆರೆಗೆ ಬರ್ತಾ ಇದೆ. ಅಂದ್ರೆ 2ನೇ ತಾರೀಕು ಮಂಜರಿ ಚಿತ್ರದ ನಾಯಕಿ. ಬಹುಶಃ ಇನ್ನೊಂದು ರೀತಿ ನಾನು ನನ್ನ ಭಾಷೆ ಹೇಳಬೇಕಾಗತ್ತೆ ಅನ್ಕೊಂಡಿದ್ದೀನಿ. ಏನ್ ಹೇಳ್ಬೇಕು ಗೊತ್ತಾಯ್ತು, ನೀವೇ ಹೇಳ್ತೀರಾ ಅಂತ. ದೆವ್ವ ಅಂತ ಹೇಳೋಣ, ಮೋಸ್ಟ್ಲಿ ಅದಿರ್ಬೋದು ಅಂತ ಅನ್ಕೊಂಡು ನಾನೇನ ಹೇಳದ್ ಹೇಳಿದೀನಿ ನೀವೇನೆ. ನಾನು ಹೇಳಕ್ ಮುಂಚೆನೆ ನೀವ್ ಹೇಳ್ಬಿಟ್ರೆ ಹೇಳಕ್ ಮುಂಚೆನೆ ನೀವ್ ಹೇಳಿಂಪ್ಲಿಮೆಂಟ್ ಆಗ್ತಕ್ಕಂಥದ್ದು. ಭರತನಾಟ್ಯ ಡ್ಯಾನ್ಸರ್ ಜೊತೆಗೆ ಈಗ ಇನ್ನೊಂದು ವಿಭಿನ್ನವಾದ ಪಾತ್ರ ಮಂಜರಿ. ಅದು ಇವ್ರು ಯಾರು? ಇವರು ದೇವನ ಸಿನಿಮಾದಲ್ಲಿ ಖಂಡಿತ ಇಲ್ಲ ಸರ್. ಸೊ ಐ ನೋ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಅಂಡ್ ಅಫ್ ಕೋರ್ಸ್ ತುಂಬಾ ಸಿನಿಮಾಗಳಿಗಾಗ್ಲಿ ವಿಭಿನ್ನ ಪಾತ್ರಗಳಲ್ಲಿ ಮಾಡ್ಕೊಂಡ್ ಬರ್ತಿರುವಂತ ನನ್ನ ಬಿಲವ್ಡ್ ಕೋಸ್ಟಾರ್ ಅಂಡ್ ಗುಡ್ ಫ್ರೆಂಡ್ ಪ್ರಭು. ಸೊ ಮಂಜರಿ ಚಿತ್ರದ ಬರೀ ಹಾರರ್ ಸಬ್ಜೆಕ್ಟ್ ಮಾತ್ರ ಅಲ್ಲ, ಒಂದು ಸಸ್ಪೆನ್ಸ್ ಮಾತ್ರ ಅಲ್ಲ, ಲವ್ವೂ ಇದೆ. ದೆವ್ವ ಜೊತೆ ಡ್ಯುಯೆಟ್ ಆಡದ? ನಮ್ಮೆಲ್ಲ ದೆವ್ವ ಜೊತೆ ಡ್ಯುಯೆಟ್ ಏನ ಆಡ್ಸಿಲ್ಲ ಸರ್. ಸೊ ಬಟ್ ನನ್ನ ಯಜಮಾನ್ರು ಸಿನಿಮಾದಲ್ಲಿ, ನನ್ನ ಗಂಡ. ಬಸವನಗೌಡ ಪಾಟೀಲ್ ಹೇಳ್ತಾರೆ, ಮಂಜರಿ ರಕ್ತ ಮಂಜರಿ ಆಗಲಿ ಒಳ್ಳೇದು ಆಗಲಿ ಅಂದ್ಬಿಟ್ಟು ಅಂತ. ರೂಪಿಕಾ ಅಪ್ಪೋರು ಸಹ ಈ ಲೈವ್ ನಲ್ಲಿ ನೋಡ್ತಾ ಇದಾರೆ, ವೆಲ್ಕಮ್ ಟು ದ ಲೈವ್ ರೂಪಿಕಾ ಅವರೇ. ವೀರೇಶ್ ಚಿಕ್ಕಬಳ್ಳಿ ಕೆಂಬಾವಿ ಹೇಳ್ತಾ ಇದಾರೆ, ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಯಾರು ಅಂದ್ಬಿಟ್ಟು ಅದನ್ನ ಇನ್ನ ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಈ ಚಿತ್ರದ ನಾಯಕ ಇದು ಡೈರೆಕ್ಟರ್ ಲೈವ್ ಬರ್ತಾ ಇದಾರೆ. ಯಾಕಂದ್ರೆ ಅವ್ರ ಹತ್ರ ಬಹಳಷ್ಟು ಮಾತಾಡೋದಿದೆ ಈ ಮಂಜರಿ ಚಿತ್ರದ ಬಗ್ಗೆ. ಬನ್ನಿ ಕ್ಯಾಪ್ಟನ್ ಆಫ್ ದ ಶಿಪ್. ಶುಕಾಂತ್ ಇವರು ಹಿಂದೆ ಒಂದು ಸಿನಿಮಾ ಮಾಡಿದ್ರು, ರಿಂಗ್ ಮಾಸ್ಟರ್ ಅನ್ನೋ ಒಂದು ಸಿನಿಮಾ. ರಿಂಗ್ ಮಾಸ್ಟರ್ ಅಲ್ಲಿ ಅರುಣ್ ಸಾಗರ್ ಅವರು ನಾಯಕತ್ವದಲ್ಲಿ ಇರುವಂತಹ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಆಯ್ತು, ಹೆಸರು ಮಾಡಿತು. ಆ ನಂತರ ತಗೊಂಡಿದ್ದೆ ಮಂಜರಿ. ಮಂಜರಿ ಅಂದ್ರೆ ಏನು ಶುಕಾಂತ್ ಅವರೇ? ಮಂಜರಿ 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 ಅಂದ್ರೆ ಏನು ಹೆಸರು? ಮಂಜರಿ ನಮ್ಮ ಕಥಾನಾಯಕಿಯ ಹೆಸರು. ಆದರೆ ಆ ಕಥಾನಾಯಕಿಯಲ್ಲಿ ಮಂಜರಿ ಅಂದರೆ ಯಾರು ಅನ್ನೋದೇ ಸಸ್ಪೆನ್ಸ್. ಅದು ರೂಪಿಕಾನ ಒಂಥರ, ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ, ಅದನ್ನು ನಾವು ಇಲ್ಲಿ ರಿವೀಲ್ ಮಾಡಿಲ್ಲ, ಪೋಸ್ಟರ್ಗಳಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಅದನ್ನು ತೆರೆ ಮೇಲೆ ನೀವೇ ನೋಡಿ ಮಂಜರಿ ಯಾರು ಮಂಜರಿ ಅನ್ನೋದನ್ನು. ಯಾಕಂದರೆ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಥಿಯೇಟ್ರ್ ಏನು ಹೆಂಗಿದ್ರು ಡೈರೆಕ್ಟ್ ಇಲ್ಲೇ ಹೇಳಿದಾರೆ ಬಿಡಪ್ಪ,
ಥಿಯೇಟರ್ ಏನಕ್ಕೆ ಹೋಗೋದು ಅನ್ನೋ ಥರ ಹೋಗ್ಬಿಡುತ್ತೆ. ಈಗ ಒಂದು ವಿಷಯ ನನಗೆ ಕೇಳೋದಕ್ಕೆ ಇಷ್ಟ ಬಿಟ್ಟು ನಿರ್ದೇಶಕರಿಗೆ, ಮಂಜರಿ ಸಿನಿಮಾ ಶೂಟಿಂಗ್ ಪ್ರಾರಂಭ ಆದಾಗ ಅದೇನೋ ನೀವು ಅಲ್ಲಿ ಮಂಡಲ ಆಗ್ತಾ ಇದ್ರಿ ಅಂತ ಕೇಳಪಟ್ಟೆ, ನಿಜವಾಗ್ಲೂ ದೇವದ ಕಾಟನ ಕಾಣಿಸುತ್ತೆ ಇದರಲ್ಲಿ ಸರ್? ಅದು ಕೆಲವು ಘಟನೆಗಳನ್ನ ನಾವು ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಹೇಳ್ಕೊಂಡ್ರೆ ಅದು ಅದು ಗಿಮಿಗೋಸ್ಕರ ಹೇಳ್ಕೋತಾರೆ ಅನ್ನೋದು ಆಗತ್ತೆ. ಅದು ಅದು ಈಗ ದೇವದ ಸಿನಿಮಾ ಅಂತ ಅಂದಾಗ ನಮ್ಗೆ ತಕ್ಷಣ ನೆನಪಿಗೆ ಬರೋದು ಯಾವ್ದು, ನಾನೇ ಡಬ್ಬಿಳ್ಳ ಲಾರೆ. ಆ ಸಿನಿಮಾದಷ್ಟು ಇನ್ನೊಂದು ಸಿನಿಮಾ ಬರಲೇ ಇಲ್ಲ, ಖಂಡಿತವಾಗ್ಲೂ ಇಲ್ಲ ಸರ್. ಒಂದು ದೆವ್ವ ಅಂದ್ರೆ ಏನು ಅಂತ ಅನ್ಬಿಟ್ಟು ಒಂದು ಕಾಣುವಂತ ಒಂದು ಇದು ಕಾಣ್ತಾ ಇದ್ದಿದ್ದು ಆ ಅನಂತಾಗ ಅವರ ಮುಖದಲ್ಲಿ. ಬಹುಶಃ ಇನ್ನ ರೂಪಿಕ ಚಿಕ್ಕ ಮುಖ ಇರಬೇಕು. ನೋಡಿದ್ದೀರಾ ಆ ಸಿನಿಮಾ? ಆ ಸಿನಿಮಾ ನೋಡ್ಬೇಕಾಗಿತ್ತಾರೆ. ನಾನೇನ ಬೆಳಲಾರೆ ಅಂತ ಸರ್. ಆ ಸಿನಿಮಾ ಅದೊಂಥರ ಮಾಸ್ಟರ್ ಪೀಸ್ ಇದ್ದಂಗೆ ದೇವಗಳ ಸಿನಿಮಾದಲ್ಲಿ. ಸೊ ಮಂಜರಿಲೂ ಕೂಡ ಆ ಎತ್ತರ ಕಲ್ದೆ ಹೋದ್ರು ಅದನ್ನ ಒಂದು ಆ ತರ ಸಿನಿಮಾಗಳನ್ನ ಇನ್ಸ್ಪೈರ್ ಆಗಿ ಇಟ್ಕೊಂಡು ಒಂದು ಬಹಳ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಪ್ರಯತ್ನವಾಗಿ ಮೂಡಿ ಬಂದಿರೋದಂತ ಸಿನಿಮಾ ಮಂಜರಿ ಸಿನಿಮಾ. ಅಲ್ಲ ಆರ್ಯಸನ್ಗೆ ಇವತ್ತು ಚಿತ್ರಲೋಕದಲ್ಲಿ ಒಂದು ಫೋಟೋ ಹಾಕಿರೋದು ರೂಪಿಕಾ ಅವರು, ಒಂದು ಕಣ್ಣನ್ನು ಅಗಲವಾಗಿ ಬಿಟ್ಟುಕೊಂಡು ಬ್ಲಾಕ್ ಡ್ರೆಸ್ ಹಾಕೊಂಡು ಒಂದು ಕೂತಿರುವಂತ ಒಂದು ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಸರ್. ಅಲ್ಲ ಅದು ಚಾಲೆಂಜಿಂಗ್ ಸರಿ. ಈಗ ನಮ್ಗೆ ಸಾಮಾನ್ಯವಾಗಿ ಒಂದು ದೆವ್ವ ಅಂತ ಅಂದ್ರೆ ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ ಅನ್ನೋದು ಒಂದು ಕಲ್ಪನೆ. ಕಪ್ಪು ಬಟ್ಟೆ ಹಾಕೊಂಡಿರ್ತಾರೆ ಏನಂದ್ರೆ, ಮತ್ತೆ ಒಂದು ರೆಗ್ಯುಲರ್ ಆಗಿ ಒಂದು ಏನಂದ್ರೆ ದೆವ್ವದ ಸಿನಿಮಾ ಅಂದ್ರೆ ಕತ್ಲೆ ಮತ್ತೆ ವೈಟ್ ಸ್ಯಾರಿ, ಕತ್ಲೆ ಮತ್ತೆ ವೈಟ್ ಸ್ಯಾರಿ ಅನ್ನೋದು ಒಂದು ಯೂನಿಫಾರ್ಮ್ ತರ ಹೋಗ್ಬಿಟ್ಟಿದೆ. ಬಟ್ ಅವೆರಡನ್ನು ಬಿಟ್ಟು ನಾನಿಲ್ಲಿ ಹೊಸ ತರ ಪ್ರಯತ್ನ ಮಾಡಿದ್ದೀನಿ. ಬೆಳಕಿನ ಸಮಯದಲ್ಲೂ ಕೂಡ ದೆವ್ವ ಅನ್ನುವಂತ ಒಂದು ಏನು ಹೇಳ್ತೀವೋ ಆ ನೆಗೆಟಿವಿಟಿ, ದೆವ್ವ ಅನ್ನೋದಕ್ಕಿಂತ ನೆಗೆಟಿವಿಟಿ, ಇದನ್ನೆಲ್ಲ ಹೇಗೆ ನಾವು ಪ್ರೆಸೆಂಟ್ ಮಾಡಬಹುದು, ಬೆಳಕಿನ ಹೊತ್ತಲ್ಲೂ ಕೂಡ ಆ ಭಯನ ಸೃಷ್ಟಿ ಮಾಡಬಹುದು ಅನ್ನೋ ಒಂದು ಪ್ರಯತ್ನನ ಇಲ್ಲಿ ಮಾಡಿದ್ದೀನಿ. ಸೊ ಅದಕ್ಕೆ ನಮ್ಮ ರೂಪಿಕಾ, ಪ್ರಭು, ಪವಿತ್ರ, ರೋಹಿತ್ ನಾಗೇಶ್ ಅಂತ, ನಮ್ಮ ಉಗ್ರಂ ಮಂಜು, ಅಮಿತ್, ಮತ್ತೆ ವಿಜಯ್ ಚಂಡೂರ್ ಕೂಡ ಇದ್ದಾರೆ ಸರ್. ಈಗ ಅಂಬಲ್ ಪೊಲಿಟಿಷಿಯನ್ ನಾಗರಾಜ್ ಅಲ್ಲಿ ಮಾಡಿದ್ರು ವಿಜಯ್ ಚಂಡೂರ್ ಅವರು ಕೂಡ ನಟನೆ ಮಾಡಿದ್ದಾರೆ. ಇವರೆಲ್ಲ ಸಹಕಾರದಿಂದ ಇದೊಂದು ಒಳ್ಳೆ ಸಿನಿಮಾವಾಗಿ ಮೂಡ್ ಬಂದಿದೆ. ಸೊ ಜನ ಇದಕ್ಕೆ ಆಶೀರ್ವಾದ ಮಾಡ್ಬೇಕು, ಅವ್ರ ಆಶೀರ್ವಾದಕ್ಕೆ ನಾವು ಇವಾಗ ಮೀಟಿಂಗು. ಅದು ಎರಡನೇ ತಾರೀಕು. ಬಸವಯ್ಯ ಅವರು ಒಂದು ಪ್ರಶ್ನೆಯಕ್ಕೆ ಹೇಳಿದ್ದಾರೆ, ಹಲೋ ಮೇಡಮ್ ಮೊದಲು ಮಾತಾಡಿ ಆಮೇಲೆ ಮೊಬೈಲ್ ಯೂಸ್ ಮಾಡ್ರಿ ಅಂತ ಅನ್ಬಿಟ್ಟು ಅಂತ. ಬಹುಶಃ ನಿಮ್ಗೆ ಒಂದು ಮಾತು ಹೇಳಕ್ ಇಷ್ಟ ಬೀಳ್ತಿದ್ದೀನಿ, ನಾವ್ಯಾರು ಇಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡು ನಾವು ಯೂಸ್ ಮಾಡ್ಕೊಂಡಿಲ್ಲ, ಆಟ ಆಡ್ತಿಲ್ಲ. ನೀವು ಬರೀತಾ ಇರೋ ಪ್ರಶ್ನೆಗಳನ್ನ ನಮ್ಗೆ ಆ ಮೊಬೈಲ್ ಅಲ್ಲಿ ಇರೋಂತ ಇನ್ನೊಂದು ಮೊಬೈಲ್ ಅಲ್ಲಿರೋದು ಎದುರುಗಡೆ ಆ ಮೊಬೈಲ್ ಅಲ್ಲಿ ಓದ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಕೈಗಳಲ್ಲಿರೋ ಮೊಬೈಲ್ ಅಲ್ಲಿ ನೀವು ಕಳಿಸ್ತಾ ಇರೋ ಕಾಮೆಂಟ್ಸ್ ಗಳ ನೋಡಿ ನಿಮ್ಗೆ ರಿಪ್ಲೈ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಟೀಮ್ನ ಕರ್ಕೊಂಡ್ಬಂದು ಕೂಡಿಸ್ಕೊಂಡು ನಾವು ಮಾತಾಡ್ತಾ ಇರೋದು. ದಯವಿಟ್ಟು ಈ ತರ ಪ್ರಶ್ನೆಗಳನ್ನ ಮಾತ್ರ ಇಲ್ಲಿ ದಯವಿಟ್ಟು ಬರಿಬೇಡಿ. ಮೊಬೈಲ್ ಇಟ್ಕೊಂಡು ನಾವ್ ಯಾರು ಏನು ನಾವು ಗೇಮ್ಗಳು ಆಡ್ತಿಲ್ಲ, ನಿಮ್ಮ ಕಾಮೆಂಟ್ಸ್ ಗಳನ್ನೇ ನಾವು ಓದ್ತಾ ಇರೋದು ಇಲ್ಲಿ. ಎಸ್ ಓಕೆ. ನೆಕ್ಸ್ಟ್ ವೀರೇಶ್ ಸರ್ ಕೇಳಿದ್ದಾರೆ, ಮಂಜರಿ ಚಿತ್ರದ ಮೂಲಕ ನಾವು ಏನು ನಿರೀಕ್ಷೆ ಮಾಡಬಹುದು ಅಂತ. ಸೊ ಐ ಥಿಂಕ್ ಇದು ಕರೆಕ್ಟ್ ಆಗಿ ಉತ್ತರ ಕೊಡೋದು ನಾವು ಹಿಂದೆ ಕುತ್ಕೊಂಡಿದ್ರಲ್ಲ, ಸೊ ರಥಾನ ಹೊತ್ಕೊಂಡು ಹೋಗ್ತಿರೋದು. ಸೊ ನಮ್ಮ ಡಿರೆಕ್ಟರ್ ವಿಶ್ರುತ್ ಸರ್, ನೀವೇ ಹೇಳಿ ಸರ್ ಈ ಒಂದು ಕ್ವೆಶ್ಚನ್ಸ್ಗೆ. ಐ ಥಿಂಕ್ ಎಲ್ಲಾರು ಇನ್ನೊಂದು ಮಂಜರಿ ಅಂದ್ರೆ ಬರೀ ಹಾರರ್ ಸಿನಿಮಾ, ಒಂದ್ ದೆವ್ವ ಬರುತ್ತೆ ಕಾಟ ಕೊಡುತ್ತೆ ಅಥವಾ ಇನ್ನೊಂದು ಅದೇ ತರ ಗ್ಲಿಮ್ಸ್ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಮಂಜರಿನಲ್ಲಿ ನಾನ್ ಖಂಡಿತವಾಗಿ ದೆವ್ವ ಆಗಿರಲ್ಲ, ನಂದು ಕಾವ್ಯ ಅಂತ ಯು ಎಸ್ ರಿಟರ್ನ್ ಹುಡುಗಿ ಒಂದ್ ಪಾತ್ರ ಮಾಡಿದೀವಿ. ಸೊ ನಾವಿಬ್ರು ವೆಕೇಶನ್ ಗೋಸ್ಕರ ಸದಾಕಾಲ ನಾನು ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ನೋಡ್ಕೊಂಡ್ ಬಂದಿದ್ರಿಂದ ಪ್ರೇಕ್ಷಕನ ದುಡ್ಡಿಗೆ ಮತ್ತೆ ಸಮಯಕ್ಕೆ ಬೆಲೆ ಇದೆ, ಮತ್ತೆ ಆ ಬೆಲೆಗೆ ನಾವು ಅದನ್ನ ಗೌರವ ಕೊಡಬೇಕು. ಅವ್ರ ದುಡ್ಡನ್ನಾಗ್ಲಿ ಮತ್ತೆ ಅವ್ರ ಸಮಯಕ್ಕೆ ನಾವು ಗೌರವ ಕೊಡಬೇಕು, ಆ ಒಂದು ಇಂಟೆನ್ಷನ್ ನನಗೆ ಸದಾಕಾಲ ಇರುತ್ತೆ ತಲೆಯಲ್ಲಿ. ಸೊ ಅದನ್ನ ಇಟ್ಕೊಂಡು ನಾನು ಮಾಡಿರೋದಿದ್ದು ಒಂದು ಮಂಜರಿ, ಒಂದು ಎಂಟರ್ಟೈನ್ಮೆಂಟ್ ಮೂವಿ ಇತ್ತು. ಇದರಲ್ಲಿ ನಿಮಗೆ ಲವ್, ಕಾಮಿಡಿ, ಕೋಪ, ದ್ವೇಷ ಎಲ್ಲಾ ತರದ ಭಾವನೆಗಳನ್ನು ಒಳಗೊಂಡಿರುವಂತಹ ಒಂದು ಸಿನಿಮಾ, ಮತ್ತೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುವಂತಹ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಿಂದ ಈ ತಂಡ, ಇಡೀ ತಂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ತುಂಬಾ ನಾವು ಈ ಸಿನಿಮಾನ ಬೇರೆಯವ್ರು ಹೇಳೋ ತರ ಪಿಕ್ನಿಕ್ ತರ ಇತ್ತು ಶೂಟಿಂಗ್ ಆತರ ಖಂಡಿತವಾಗ್ಲೂ ಇಲ್ಲ, ತುಂಬಾ ಕಷ್ಟಪಟ್ಟಿದೀವಿ. ಅದು
ಪ್ರಭುದೊಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ ಒಂದು ಮೆಟ್ಲು ಇಳಿಯೋದೊಂದು ಇದೆ, ನೀವು ಸಿನಿಮಾ ನೋಡಿದಾಗ ಅದು ಗೊತ್ತಾಗುತ್ತೆ ಎಷ್ಟು ಸ್ಪೀಡ್ ಆಗಿ ಅದ ಇಳ್ದ ಅಂದ್ರೆ ಒಂದು ಕ್ಷಣ ಯಾವಾಗ ಇದ್ರೆ ಒಬ್ಬ ತಲೆನೇ ಹೊಡೆದು ಹೋಗ್ತಿತ್ತೇನೋ. ಬಟ್ ಸ್ಟಿಲ್ ಬಿದ್ರು ಕೂಡ ಅದನ್ನ ಸಿನಿಮಾ ಕೂಡ ಅದು ಪ್ಲಸ್ ಆಯ್ತು, ಅದು ನ್ಯಾಚುರಲ್ ಆಗಿ ಬಂತು. ಯಾಕಂದ್ರೆ ಸಮಟೈಮ್ ಮಾಡೋದು ಆಕ್ಟಿಂಗ್ ಮಾಡೋ ತರದ್ದೆಲ್ಲ ಆಗ್ತಾ ಇರುತ್ತೆ, ಆತ ಬಿದ್ರು ಕೂಡ ಆ ನೋವನ್ನ ಸಹಿಸಿಕೊಂಡು ಇಡೀ ಶಾರ್ಟ್ ಕಂಪ್ಲೀಟ್ ಆಗೋವರೆಗೂ ಅದನ್ನ ಕ್ಯಾರಿ ಮಾಡ್ದ. ಥ್ಯಾಂಕ್ ಯು ಪ್ರಭು. ನಾನು ಆಗ್ಲೇ ಮಾತಾಡ್ಬೇಕಾದ್ರೆ ಒಂದು ಟಾಪಿಕ್ ನಾವು ಹಂಗೆ ಬಿಟ್ಬಿಟ್ವಿ. ಮಂಡ್ಲ ಅಂತ ಹಾಕಿದ್ರಿ ಪ್ರೋಮೋ ಏನಾದ್ರು ನೋಡಬೇಕಾದ್ರೆ, ನೀವು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಆ ಮಂಡ್ಲ ಅಂತ ಹಾಕ್ಬೇಕಾದ್ರೆ 3 ದಿವಸಗಳ ಕಾಲ ಆ ಮಂಡ್ಲದಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳೇ ಇಲ್ಲ. ಅದ್ರ ಏನಾಯ್ತು? ಸೊ ಅದು ಮಂಡ್ಲದಲ್ಲಿ ಬಂದ ಅದೇನಂತ ಗೊತ್ತಿಲ್ಲ, ಆ ಮಂಡ್ಲ ಹಾಕ್ದಾಗ್ಲೆಲ್ಲ ಒಂದು ಮಳೆ ಬರೋದು ಹೆಚ್ಚು ಕಮ್ಮಿ. ಅದು ಒಂದು ಮಂಡ್ಲ ಒಂದ್ಸಲ ಹಾಕಿ ಅದು ಶೂಟಿಂಗ್ ಮಾಡೋದಂತ, ಅದೇನಂತ ಗೊತ್ತಿಲ್ಲ. ಅದ್ ಮಳೆ ಬರುವಂತಹ ಒಂದು ಅದು ಇಲ್ವೇ ಇಲ್ಲ ವಾತಾವರಣ. ಆಲ್ಮೋಸ್ಟ್ ಅದು ಆಗಸ್ಟ್ ಅಲ್ಲಿ ಶೂಟ್ ಮಾಡಿದ್ವು, ಬಟ್ ಯೂಶಲಿ ಮಳೆಗಾಲನೇ. ಬಟ್ ಆ ಒಂದ್ ಪರ್ಟಿಕ್ಯುಲರ್ 10 ದಿನ ನಾವು ಶೂಟ್ ಮಾಡಿದಾಗೆಲ್ಲ ಮಳೆನೇ ಬರ್ತಿರ್ಲಿಲ್ಲ. ಬಟ್ ಯಾವಾಗ ಯಾವಾಗ ಈ ಮಳೆ ಬರ್ತಾ ಇತ್ತು ಇನಿಷಿಯಲಿ ನಾವು ಫಸ್ಟ್ ಮಳೆಯಿಂದ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡಿ. ಈಗ ಉಚ್ಚಾಟನೆ ಏನು ದೆವ್ವ ಅನ್ನೋದು ಪರ್ಸನಲಿ ನಾನು ಅಷ್ಟು ಬಿಲೀವ್ ಮಾಡೋದಿಲ್ಲ. ದೆವ್ವ ಅನ್ನೋದು ನಿಜ ಹೇಳ್ಬೇಕು ಅಂದ್ರೆ ಅಷ್ಟು ಪರ್ಸನಲಿ, ಬಟ್ ನಂಬಿಕೆ ನಂಬೋರ್ ನಂಬಿಕೆಗಂತೂ ನಾನು ಅವಮಾನ ಮಾಡಲ್ಲ. ಸೊ ದೇವರು ಇದೆ ಅಂತ ನಂಬ್ತಾರೆ, ದೇವನೂ ಇದೆ ಅಂತ ನಂಬ್ತಾ ಇರ್ತಾರೆ, ಅವ್ರವ್ರ ನಂಬಿಕೆ ಅವ್ರವ್ರಿಗೆ ದೊಡ್ಡದಾಗಿ ಆಗಿರುತ್ತೆ. ಬಟ್ ನನ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದೇನು ಅಂದರೆ ಆ ಮಂಡ್ಲ ಹಾಕಿದಾಗ ಒಂದು ಏನು ದೆವ್ವನ ಉಚ್ಚಾಟನೆ ಮಾಡೋದಕ್ಕೆ ಒರಿಜಿನಲ್ ಆಗಿ ಹಾಕ್ತಾರೋ ಮಂಡ್ಲ, ಅದೇ ಒರಿಜಿನಲ್ ಮಂಡ್ಲನೇ ನಾನು ಅಲ್ಲಿ ಹಾಕಿರೋದು. ಒರಿಜಿನಲ್ ಮಂಡ್ಲನೇ ಪೂಜೆ ಇದಕ್ಕೆ, ಮತ್ತೆ ಮಂತ್ರಗಳು ಅಷ್ಟೇ ಸಿನಿಮಾದಲ್ಲಿ ಬಳಸಿರೋದು. ದಯವಿಟ್ಟು ಅದನ್ನ ಯಾರು ಬಳಸಕ್ ಹೋಗ್ಬೇಡಿ, ಒಂದೆರಡು ಪದಗಳನ್ನ ನಾವು ಚೇಂಜ್ ಮಾಡಿದೀವಿ. ಅದರ್ವೈಸ್ ಅದನ್ನ ಕರೆಯೋ ಮಂತ್ರವಾಗ್ಲಿ ಅದನ್ನ ಉಚ್ಚಾರಣೆ ಮಾಡೋ ಮಂತ್ರ ಆಗ್ಲಿ ನಾವು ಒರಿಜಿನಲ್ ಮಂತ್ರನೇ ಬಳಸಿರೋದು. ಏನ ಗ್ರಂಥಗಳಲ್ಲಿ ಏನಿದೆಯೋ ಇದನ್ನ ಕರೆದ್ರೆ ಬರುತ್ತೆ ಆ ನೆಗೆಟಿವಿಟಿ ಅನ್ನೋದು, ಮತ್ತೆ ಇದನ್ನ ಹೇಳಿದ್ರೆ ಈ ಮಂತ್ರ ಹೇಳಿದ್ರೆ ಆ ನೆಗೆಟಿವಿಟಿ ಹೋಗುತ್ತೆ ಅಂತ ಏನು ಬರೆದಿದೆಯೋ ಗ್ರಂಥಗಳಲ್ಲಿ ಅದೇ ಮಂತ್ರಗಳನ್ನ ನಾವು ಇಲ್ಲಿ ಬಳಸಿದೀವಿ. ಒಂದೆರಡು ಪದ ಮಾತ್ರ ಸ್ವಲ್ಪ ಚೇಂಜ್ ಮಾಡಿದೀವಿ. ನನಗಾದಂತಹ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ಮ ರೂಪಿಕಾಗೆ ತುಂಬಾ ದೊಡ್ಡ ಅವಘಡ ಆಗ್ಬೇಕಾಗಿತ್ತು ಪ್ರಾಣ ಹಿಡಿಯೋದು. ಯಾಕೆ ಅಂತ ನನಗೆ ವಿಷಯ ಗೊತ್ತು, ಅದನ್ನ ಹೇಳ್ಬಿಟ್ವಿ ಅಂತ ಅಂದ್ರೆ ಅದನ್ನ ಮೇಕಿಂಗ್ ಅಲ್ಲಿ ತೋರಿಸ್ತೀವಿ. ಅದನ್ನ ಆಕ್ಚುಲಿ ಅಂತವನ್ನೆಲ್ಲ ನಾವು ರಿವೀಲ್ ಮಾಡಬಾರದು ಸಿನಿಮಾ ಇಂಡಸ್ಟ್ರಿ ಒಳಗೆ. ಒಂದು ಈರಣ್ಣ ಬಡಿಗೆ ನಾ ಅವಾಗಿಂದ ನೋಡ್ತಾ ಇದ್ದೆ, ಐ ವಾಸ್ ವೆರಿ ಇಂಪ್ರೆಸ್ಡ್. ಹೇಗಿದ್ದೀಯಾ ಮಂಜರಿ, ಏನಿಲ್ಲಿ ದಿಢೀರ್ ಹಾಜರಿ, ಚಿತ್ರ ಓಡಲಿ ಭರ್ಜರಿ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಏನೋ ಪಾಸಿಟಿವ್ ರೆಸ್ಪಾನ್ಸ್, ಖುಷಿ ಆಗತ್ತೆ. ಬಿಕಾಸ್ ಎಸ್, ಮಂಜರಿ ನನ್ನ ಲೈಫ್ ಅಲ್ಲಿ ಏನಕ್ಕೆ ಒಂದು ದೊಡ್ಡ ಒಂದು ಸಿನಿಮಾ ಅಥವಾ ಒಂದು ನನಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ ಏನಕ್ಕೆ ಅಂದ್ರೆ, ಪರ್ಫಾರ್ಮೆನ್ಸ್ಗೆ ಡಿಫ್ರೆಂಟ್ ರೋಲ್ಗೆ ಒಂದು ನಮಗೆ ಪ್ಲಾಟ್ಫಾರ್ಮ್ ಕೊಟ್ಟಿದೆ ಅನ್ನೋದು ಒಂದು ರೆಗ್ಯುಲರ್ ಜಾನರ್ ಆಗುತ್ತೆ. ಆದ್ರೆ ಪರ್ಸ್ನಲಿ ನನಗೆ ಡಿಫ್ರೆಂಟ್ ಶೇಡ್ ನ ಕೊಟ್ಟಿರೋದು ಬಿಕಾಸ್ ಬ್ಲೂ ಲೆನ್ಸ್ ನ ಹಾಕಿ, ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನ್ ಮಾಡದಿರೋ ಅಂತ ಒಂದು ಸಿನಿಮಾ. ಸೊ ಈ ದೆವ್ವ, ಸೊ ಐ ಥಿಂಕ್ ಭರತನಾಟ್ಯದಿಂದ ದೆವ್ವಕ್ಕೆ ಅಂದ್ರೆ ಓಕೆ ಹಂಗೂ ಆಕ್ಸೆಪ್ಟ್ ಮಾಡ್ಬೋದು. ಬಿಕಾಸ್ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಡ್ಯಾನ್ಸರ್ ಆಗಿರೋದ್ರಿಂದ. ನನ್ಗೆ ಈ ಸಿನಿಮಾದಲ್ಲಿ ಏನ್ ಮುಖ್ಯ ಆಯ್ತು ಅಂದ್ರೆ ಐ ಎಕ್ಸ್ಪ್ರೆಷನ್ಸ್ ಕೊಡಕ್ಕಾಗ್ಲಿ ನನ್ಗೆ ಅದು ಸಿಕ್ಕಾಪಟ್ಟೆ ಪ್ಲಸ್ ಪಾಯಿಂಟ್ ಆಯ್ತು. ಬಿಕಾಸ್ ಯಾವ್ದೇ ಡ್ಯಾನ್ಸರ್ಸ್ ಆಗ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತುಂಬಾನೇ ಇಂಪಾರ್ಟೆಂಟ್. ಅದನ್ನ ನೀಟ್ ಆಗಿ ಇಡೀ ಸಿನಿಮಾದಲ್ಲಿ ನೀಲಿ ಕಣ್ಣ ಹಾಡಿಂದ ಹಿಡಿದು ಅಂಡ್ ಇಡೀ ಸಿನಿಮಾ ಒಂದು ಕಣ್ಮೇಲೆ ತುಂಬಾನೇ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಇದುವರೆಗೂ ನಾನು ಡಿಫ್ರೆನ್ಶಿಯೇಟ್ ಅಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗಕ್ಕೆ ನಾನೇ ವೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಫಸ್ಟ್ ಕಾಪಿ ತೋರಿಸಿಲ್ಲ, ಡಬ್ಬಿಂಗ್ ಅಂತೂ ಫೈನಲ್ ಟ್ರಿಮ್ಮಿಂಗ್ ನನಗೆ ತೋರಿಸೇ ಇಲ್ಲ ನಮ್ಮ ಡೈರೆಕ್ಟರು. ಸೊ ಐ ಥಿಂಕ್ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾಸ್ಗೆ ಡೆಫಿನೆಟ್ಲಿ ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿ ತುಂಬಾನೇ ಸಪೋರ್ಟ್ ಮಾಡ್ಕೊಂಡ್ ಬರ್ತದೆ. ದ ಮಂಜರಿ ಬರೀ ಹಾರರ್ ಸಿನಿಮಾ ಅಲ್ಲ, ಬರೀ ಭಯ ಪಡಿಸ್ತಿರ್ತೀವಿ, ಬರೀ ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಇನ್ನೊಂದು ಎಲ್ಲರೂ ಹೇಳ್ತಾರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದ ಸಿನಿಮಾಗೆ, ತುಂಬಾ ಜನ ಕೇಳಿದ್ದೆ ಮಕ್ಕಳು ಬರಬಾರ್ದು ಹಂಗೆ ಹಿಂಗೆ ಅಂತ. ಬಟ್ ಎಸ್ ಆಫ್ ಕೋರ್ಸ್, ಆದ್ರೆ ಒಂದು ಸಮಸ್ಯೆ ಏನಾಗಿದೆ ಅಂತಂದ್ರೆ ಮಕ್ಕಳುಗಳು ನೋಡುವಂತ ವಯಸ್ಸಿನಲ್ಲಿ ಸಿನಿಮಾಗೆ ನೋಡಕ್ ಕರ್ಕೊಂಡು ಹೋಗಕ್ ಆಗಲ್ಲ. ಯಾಕೆಂತಂದ್ರೆ ಈ ಚಿತ್ರಕ್ಕೆ ಇದಾಗಿ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಗೊತ್ತು. ಬಟ್ ನನಗೆ ಎಲ್ಲೋ ಒಂದ್ ಕಡೆ ಬಂದ ಸುದ್ದಿ ಪ್ರಕಾರ ಈ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತ ಅನ್ಬಿಟ್ಟು ಅನೇಕರು ಪ್ರಶ್ನೆ ಕಂಪ್ಲೇಂಟ್ ಇದೆ. ಈ ಸಿನಿಮಾ ಸರ್ಟಿಫಿಕೇಟ್ ಕೊಟ್ಟಿರೋದ್ರ ಬಗ್ಗೆ ಸರ್ ನೀವು ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನಿಜವಾಗ್ಲೂ ನನ್ನ ಸಿನಿಮಾ ಎ ಸರ್ಟಿಫಿಕೇಟ್ ಕೊಡುವಂತ ಸಿನಿಮಾ ಖಂಡಿತವಾಗ್ಲೂ ಅಲ್ಲ. ನಾನು ಅವ್ರ ಹತ್ರ ತುಂಬಾ
ವಾದ ವಿವಾದಗಳು ಮಾಡಿದ್ದೀನಿ ಅವ್ರ ಹತ್ರ, ಬಟ್ ಅವರು ಕೊಡೋ ರೀಸನ್ ನಮಗೆ ತೃಪ್ತಿದಾಯಕವಾಗಿದ್ರು. ಈಗ ಕೊಟ್ಟ ಹೋಗಿದೆ, ಎಲ್ಲ ಹೋಗಿದೆ, ಮುಂದಿನ ವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋದ. ಈಗ ಸರ್ಟಿಫಿಕೇಟ್ ಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಅದಕ್ಕೆ ಸಪರೇಟ್ ವೇದಿಕೆ ಮಾಡೋಣ. ಕ್ಲಾಯ್ ಗಾಲವ ಹೇಳ್ತಾ ಕುವೈತ್ ಅಲ್ಲಿ ಮೂವಿ ರಿಲೀಸ್ ಆವಾಗ ಅಂತ ಅಂದ್ಬಿಟ್ಟು ಬಹುಶಃ ಇವ್ರು ಕುವೈತ್ ಇಂದ ಮಾತಾಡ್ತಾ ಮೆಸೇಜ್ ಆಗ್ತಾ ಇದಾರೆ. ಕ್ಲಾಯ್ಡ್ ಅವರೇ, ಅವ್ರ ಪರವಾಗಿ ನಾನೇ ಉತ್ತರ ಕೊಡ್ತೀನಿ. ಮೊದಲು ಈ ಚಿತ್ರ ಕರ್ನಾಟಕದಲ್ಲಿ ಮತ್ತು ಇತರ ಭಾಗಗಳಲ್ಲಿ ರಿಲೀಸ್ ಆಗುತ್ತೆ, ಯಶಸ್ಸನ್ನು ನೋಡಿ ಬೇರೆ ದೇಶಗಳಿಗೆ ಬಿಡುಗಡೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆಮೇಲೆ ಬಹಳ ಜನ ಇದನ್ನ ಕೇಳ್ತಾ ಇದ್ದಾರೆ ಮೆಸೇಜ್ಗಳು, ರೂಪಿಕಾ ಐ ಲವ್ ಯು, ಐ ಲವ್ ಯು ಅಂತ ಅಂದ್ಬಿಟ್ಟು ಅಂತ. ಬಹುಶಃ ಆ ಪ್ರಶ್ನೆ ಕೇಳೋದಕ್ಕೆ ರೆಡ್ ಡ್ರೆಸ್ ಹಾಕೊಂಡು ಬಂದಿರೋದಕ್ಕೆ ಕಾರಣ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಮೇನ್ ಕ್ವೆಶ್ಚನ್ ಏನಂದ್ರೆ ಸಿನಿಮಾ ಯಾವಾಗ ರಿಲೀಸ್ ಅಂತ. ಎರಡನೇ ತಾರೀಕು ಫೆಬ್ರವರಿ 2nd ರಿಲೀಸ್ ಆಗ್ತದೆ. ಸೊ ಮಂಜರಿ ನೋಡಿ, ನಮ್ಮ ಎಲ್ಲರೂ ಹೇಳೋಣ, ಫೆಬ್ರವರಿ 2nd ರಿಲೀಸ್. ಎಸ್, ಮಂಜರಿ ಫೆಬ್ 2nd ರಿಲೀಸ್ ಆಗಿದೆ. ಈಗಾಗ್ಲೇ ಟೀಸರು ಹಾಗೇನೆ ಸಾಂಗ್ ಒಂದು ಕೂಡ, ಎರಡು ಸಾಂಗ್ ಕೂಡ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ ಇರೋದೇ ಎರಡು ಸಾಂಗ್, ಸಿಚುಯೇಷನ್ ಸಾಂಗ್ಸ್. ಸೊ ನೋಡಿದವರು ಎಲ್ಲ ಸಪೋರ್ಟ್ ಮಾಡಿದವರು ಶೇರ್ ಮಾಡಿದವ್ರಿಗೆ ಥ್ಯಾಂಕ್ ಯು. ನೋಡಿಲ್ಲ ಅಂತಂದ್ರೆ ಇನ್ನ ಕಾಲ ಮಿಂಚಿಲ್ಲ. ಸೊ ಮಂಜರಿ ಟ್ರೇಲರ್ ಹಾಗೆ ಒಂದು ಸಾಂಗ್ ನ ನೋಡಿ ಶೇರ್ ಮಾಡಿ, ಅಂಡ್ ಅಫ್ಕೋರ್ಸ್ ಎಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಯಾವಾಗ್ಲೂ. ಪುರುಷೋತ್ತಮ್ ನಾಡಿ ಹೇಳ್ತಾ ಇದ್ದಾರೆ ಸರ್, ಪೂನಾದಲ್ಲಿ ರಿಲೀಸ್ ಮಾಡಿ ಅಂದ್ಬಿಟ್ಟು ಅಂತ. ನಾನು ಆಗ್ಲೇ ಹೇಳಿದೆ, ಈ ಚಿತ್ರ ಮೊದಲು ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ, ಆ ನಂತರ ಬೇರೆ ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲಿ ರಿಲೀಸ್ ಆಗುತ್ತೆ. ಪುರುಷೋತ್ತಮ್ ನಾಯ್ಡು ಹೇಳ್ತಾ ಇದಾರೆ, ಪುರುಷೋತ್ತಮ್ ನಾಯ್ಡು ಆಯ್ತು. ಇನ್ಯಾರು ಪ್ರಶ್ನೆ, ಪ್ರಮೋದ್ ಪ್ರಮು ಗೌಡ, ಪ್ರಭು ಅಣ್ಣ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರಭು ಎಕ್ಸ್ಪೀರಿಯನ್ಸ್ ಬರೀ ಐ ತಿಂಕ್ 15 ದಿನ ಶೂಟ್ ಇತ್ತು ನಂದು, ನನ್ ಪೋರ್ಷನ್ಸ್. ಆ 15 ದಿನದಲ್ಲಿ ಮೆಜಾರಿಟಿ ಏನಾಗ್ತಿದೆ, ನನ್ ಟ್ರಾವೆಲ್ ಅಲ್ಲಿ ಟೈಮ್ ಹೋಗ್ತಾ ಇತ್ತು. ನಾವು ಶೂಟಿಂಗ್ ಲೊಕೇಶನ್ ಬಂದ್ಬಿಟ್ಟು ಬಿಡದಿ ಹತ್ರ ಇತ್ತು. ಸೊ ಮೋಸ್ಟ್ ಆಫ್ ದ ಥಿಂಗ್ ವಾಸ್ ಡ್ಯೂರಿಂಗ್ ಆ ಟ್ರಾವೆಲ್ ಅಲ್ಲಿ ಇತ್ತು. ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ದು ಕಾವೇರಿ ಗಲಾಟೆ ನಡೀತಾ ಇತ್ತು ಆ ಟೈಮಲ್ಲಿ ಶೂಟಿಂಗ್. ಆಕ್ಚುಲಿ ನಮ್ಗೆ ಇವ್ರಿಗೆ ಗೊತ್ತಿರಲಿಲ್ಲ, ಬಿಕಾಸ್ ಇವ್ರು ಆಲ್ರೆಡಿ ಲೊಕೇಶನ್ ಅಲ್ಲಿ ಇದ್ರು, ಆಲ್ರೆಡಿ ಇಲ್ಲಿ ಯಾವ್ದು ರಿಂಗ್ ರೋಡ್ ಅಲ್ಲೆಲ್ಲ ಗಲಾಟೆ ಸ್ಟಾರ್ಟ್ ಆಗಿತ್ತು. ಆ ದಿನ ಒಂದು ಬರಬೇಕಾದ್ರೆ ಕೆಲವೊಂದು ಸಾಹಸಗಳಿತ್ತು. ದಟ್ ವಾಸ್ ರಿಯಲಿ ಗುಡ್. ಯೂಶಲಿ ನಾವು ಮುಂಚೆ ಹಳೆಯ ಸಿನಿಮಾಗಳೆಲ್ಲ ನೋಡಿರ್ತೀವಿ, ಟೈರಿಗೆ ಬೆಂಕಿ ಹಚ್ಚೋದು ಅದು ಇದು ಅಂತ ಹೇಳ್ಬಿಟ್ಟು ಲೈವ್ ಆಗಿ ನೋಡಿದ್ದೀನಿ ಅದು ಅದೆಲ್ಲ. ಆ ಎಕ್ಸ್ಪೀರಿಯನ್ಸ್ ಒಂದು, ಇಟ್ ವಾಸ್ ರಿಯಲಿ ಐ ಡೋಂಟ್ ನೋ ವಾಟ್ ಟು ಸೇ, ಬಟ್ ಯಾ ಇಟ್ಸ್ ಆರ್ ಫೇಟ್. ಇಟ್ ವಾಸ್ ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ. ಸಿನಿಮಾ ಮಾಡ್ತಾ ಇದ್ರಿಂದ ಇವೆಲ್ಲ ನಿಮ್ಗೆ ಒಂದೇ ಒಂದೇ ಎಕ್ಸ್ಪೀರಿಯನ್ಸ್ ಆಗ್ತಾನೆ. ಬಟ್ ನಾನು ಯಾವತ್ತು ಅದ್ರ ಜೊತೆ ಕೋರಿಲೇಟ್ ಮಾಡಿಲ್ಲ. ಬಟ್ ಆ ಮಳೆದೊಂದು ಇತ್ತಲ್ಲ, ಮಳೆದು ಇಡೀ ಸೆಟ್ ಆಕ್ಚುಲಿ ಏನೋ ಯೋಚನೆ ಮಾಡ್ತಾ ಇದ್ರು. ನಂಗೆ ಯಾವ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಿಕಾಸ್ ಇಫ್ ಯು ಸಿ ದ ಲೊಕೇಶನ್, ಆ ಲೊಕೇಶನ್ ಹೋಗ್ಬೇಕಾದ್ರೆ ದಾರಿ ಅಕ್ಕ ಪಕ್ಕದಲ್ಲೆಲ್ಲ ಹುಣಸೆ ಮರಗಳು. ನಮ್ಮ ಸೆಟ್ ಹುಡುಗರಾಗ್ಲಿ ಒಂದ್ ಹೇಳೋದೇನಂದ್ರೆ ಸರ್ ಜಾಗ್ರತೆ ಸರ್, ನೈಟ್ ಎಲ್ಲ ಹೋಗ್ತಿದ್ದೀರಾ ಸರ್, ಜಾಗ್ರತೆ ಜಾಗ್ರತೆ ಅಂತ ಹೇಳ್ಬಿಟ್ಟು ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಯಾ ಈ ಮಳೆ ಒಂದ್ ಸ್ವಲ್ಪ ಏನೋ ಯಾಕಿದ ಹಿಂಗೆ ಮಂಡಲಾಗ್ತಾ ಇದೆಲ್ಲ ಮಳೆ, ಮೇ ಬಿ ಇಟ್ಸ್ ಅ ಕೋಇನ್ಸಿಡೆನ್ಸ್. ಸೊ ನಮ್ಗೆ ಅದೆಲ್ಲದಕ್ಕೂ ಹಂಗೆ ಯೋಚನೆ ಆಗ್ತದೆ. ಐ ತಿಂಕ್ ಪಾಸಿಟಿವ್ ನೆಗೆಟಿವ್ ನ ಪಾಸಿಟಿವ್ ಆಗಿ ತಗೊಳ್ಬಹುದು ಅಂದ್ರೆ ಒಳ್ಳೇದಕ್ಕೆ ಇರ್ಬೋದೇನೋ ಅಂತ ನಾವು ರಿಸೀವ್ ಮಾಡ್ಕೊಂಡ್ವಿ. ಸೊ ಯೆಸ್, ಫ್ರಮ್ ದಟ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಷ್ಟೋ ಜನ ಕೇಳಿದ್ದಾರೆ ಸಾಂಗ್ ಹಾಡಿ ಅಂತ. ಸೊ ಐ ತಿಂಕ್ ಡೈರೆಕ್ಟರ್ ಕೈಲ ಹಾಡ್ಸೋಣ ಸಾಂಗ್. ಇಲ್ಲ ಅದು ಕೇಳ್ತಾ ಇರೋದು ರೂಪಿಕಾ ಪ್ರಭು ಇಬ್ರು ಚೆನ್ನಾಗಿರುತ್ತೆ ಲಿರಿಕ್ಸ್. ಸ್ನೇಹಿತರೇ, ನಮ್ಮ ಚಂದದ ಒಬ್ಬ ಹೀರೋ ಎಷ್ಟು ಮುದ್ದಾಗಿದೆ ಅಂದ್ರೆ ಹ್ಯಾಟ್ ಹಾಕೊಂಡು ಸ್ವಲ್ಪ ಹೇರ್ ಸ್ಟೈಲ್ ತೆಗಿತಾ ಇಲ್ಲ ಅಷ್ಟೇ, ತುಂಬಾ ಮುದ್ದಾದ ಹುಡುಗ, ತುಂಬಾ ಡೆಡಿಕೇಟೆಡ್, ತುಂಬಾ ಹಾರ್ಡ್ ವರ್ಕ್ ಸೀರಿಯಸ್ಲಿ, ಅದೇ ಇಷ್ಟ ಆಗಿತ್ತು ನಮ್ ಜೊತೆ. ಈಗ ಒಂದು, ನೀವು ಇಷ್ಟು ವರ್ಷಗಳ ಕಾಲ ಸಿನಿಮಾದಲ್ಲಿ ಅಂದ್ರೆ ದೇವ್ ಸಿನಿಮಾಗಳು ನೋಡಿದಿರಿ,
ಬೇರೆ ತರದ ಲವ್ ಸಿನಿಮಾಗಳು ನೋಡಿದಿರಿ, ಇಲ್ಲಿ ಸಾಂಗ್ ಇದೆ ಅಂತಿದ್ದೀರಿ, ಆಗ್ಲೇ ಹೇಳಿದಾಗ ಒಂದು ಲವ್ ಇದೆ, ಕಾಮಿಡಿ ಇದೆ, ಕಾಮಿಡಿ ಇದೆ, ಆಮೇಲೆ ಯು ಎಸ್ ಇಂದ ಬಂದಂತ ಒಂದು ಹುಡುಗಿ ಇದೆ, ಇಲ್ಲಿ ಲವರ್ ಆಗು ಬರ್ತಾರೆ ಮತ್ತು ದೆವ್ವವಾಗೂ ಕಾಣ್ತಾರೆ. ಈಗ ಎಷ್ಟೋ ಜನಕ್ಕೆ ಏನಾಗಿದೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ದೆವ್ವ ಅಂದ್ರೆ ಒಂದು ಒಬ್ಬೊಬ್ರದ್ದು ಒಂದೊಂದರ ಕಾನ್ಸೆಪ್ಟ್ ಆಗಿದೆ. ಬಟ್ ನಾನ್ ಚಿಕ್ಕದ್ರಿಂದ ನೋಡ್ಕೊಂಡ್ ಬಂದಿದ್ದೀನಿ, ಬಿಡಲಾರೆ ಹೇಗೆ ಆ ಸಿನಿಮಾ ಇದೆಯೋ ಅದೇ ತರ ಒಂದು ಇನ್ನೊಂದು ಸಿನಿಮಾ ಇದೆ, ಎ ಟು ಎದರ್ ಎ ಟು ಅಂತ ಒಂದು ಸಿನಿಮಾ. ಎಷ್ಟು ಜನ ಸಿನಿಮಾ ನೋಡಿದಾರೆ ಇಲ್ಲ ಗೊತ್ತಿಲ್ಲ. ಶ್ರೀನಾಥ್ ಮತ್ತೆ ಲಕ್ಷ್ಮಿ ಸುಂದರ್ ಕೃಷ್ಣ ಹರಸ್ ಹರಸ್ ಅವರು ಅವರು ಮೂರು ಜನ ಒಬ್ರು ಕಾಂಪಿಟೇಷನ್ ತರ ಆಕ್ಟ್ ಮಾಡಿದಂತಹ ಒಂದು ಸಿನಿಮಾ. ಏನ್ ಸರ್ ಎ ಟು ಎದರ್ ಎ ಟು ಅಂತ ಒಂದು ಸಿನಿಮಾ. ಸೊ ಮಂಜರಿ ಏನು ಏನು ಅಂತ ಹೇಳೋದಾದ್ರೆ, ಆ ಎ ಟು ಎದರ್ ಎ ಟು ಅನ್ನೋ ಸಿನಿಮಾ ಯಾರು ನೋಡಿದ್ರೆ ಸಮಥಿಂಗ್ ಆ ತರ ಕ್ಯಾಟಗರಿ ಸಿನಿಮಾ ಸರ್. ಶ್ರೀನಾಥ್ ಸುಂದರ್ ಕೃಷ್ಣ ಸೋಲ ಅಭಿನಯ ಅದ್ಭುತವಾದ ಸಿನಿಮಾ ಅದು, ಎ ಟು ಎದರ್ ಎ ಟು ಅಂತ. ಅದರಲ್ಲೂ ಲಕ್ಷ್ಮಿ ಅವರಿದ್ರು, ನಾನಿದ ಬಿಡಲಾರೆನಲ್ಲೂ ಲಕ್ಷ್ಮಿ ಅವರಿದ್ರು ಮತ್ತು ಎ ಟು ಎದರ್ ಎ ಟು ನಲ್ಲೂ ಲಕ್ಷ್ಮಿ ಅವರೇ ಇದ್ದಿದ್ದು. ಹೌದು, ಆ ಕ್ಯಾಟಗರಿಯ ಸಿನಿಮಾ ಮಂಜರಿ. ಏನು ಏನು ಆಕ್ಚುಲಿ ಏನು ಮಂಜರಿ ಅಂತ ಈಗ ಕ್ಯಾಟಗರಿ ಅಂದ್ರೆ, ಕೆಲವೊಂದು ಹಾರಾರ್ ಅಂದ್ರೆ ಬರೀ ಹಾರಾರ್, ಫಸ್ಟ್ ಸೀನಿಂದ ಲಾಸ್ಟ್ ವರ್ಗೂ ಬರೀ ಈ ಕಡೆ ತಿರುಗಿದ್ರು ದೇವ ಆ ಕಡೆ ತಿರುಗಿದ್ರು ದೇವ ಆ ಥರದ್ದಲ್ಲ ಇದು. ನಿಮ್ಗೆ ಒಟ್ಟಾರೆ ಒಂದು ಎಂಟರ್ಟೈನ್ಮೆಂಟ್, ಒಂದು ಶುರುವಾಗದೆ ಒಂದು ಹಳ್ಳಿ ಸೊಗಡಿನ ಕತೆ ಶುರುವಾಗುತ್ತೆ ನಿಮಗೆ. ಹಳ್ಳಿ ಸೊಗಡಲ್ಲಿ ಈಗ ರಿಯಾಲಿಟಿ ಒಂದು ವಾಸ್ತವ ಮತ್ತೆ ಒಂದಷ್ಟು ಕಲ್ಪನೆ ಎರಡನ್ನೂ ಸೇರಿಸಿ ಮಾಡಿರುವಂತ ಸಿನಿಮಾ ಮಂಜರಿ. ಇಲ್ಲಿ ಒಂದು ಪ್ರಶ್ನೆ ಬಂದಿದೆ, ಪ್ರಭು ರೊಮ್ಯಾಂಟಿಕ್ ಹೀರೋ ಅಂತ ಅನ್ಬಿಟ್ಟು, ನನಗೆ ಅರ್ಥ ಆಗಿಲ್ಲ ನನಗೆ. ಅವ್ರ ರೊಮ್ಯಾಂಟಿಕ್ ಹೀರೋನೇ ತಾನೇ? ಹೌದು ಹೌದು, ಈ ಸೋ ರೊಮ್ಯಾಂಟಿಕ್. ಯು ಎಸ್ ಇಂದ ಬಂದಂತ ಹುಡುಗಿ ಜೊತೆ ಮಾತ್ರ ರೊಮ್ಯಾನ್ಸ್ ಮಾಡೋದು ಒಬ್ಬ ಆರ್ಟಿಸ್ಟ್ ಅಂತ ಹೇಳಿದ್ಮೇಲೆ ರೊಮ್ಯಾನ್ಸ್ ಇಸ್ ಪಾರ್ಟ್ ಇನ್ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಆಕ್ಷನ್ ಎಲ್ಲ ಎಲ್ಲ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ ಹಾ, ಈ ಒಂದು ಸಾಂಗ್ ಅಲ್ಲಿ ಡುವೆಟ್ ಸಾಂಗ್ ಅಲ್ಲಿ ದಟ್ ವಾಸ್ ನೀಡ್ ಫಾರ್ ದಟ್. ಅಂಡ್ ಐ ಥಿಂಕ್ ನಮ್ಮ ಕೊರಿಯೋಗ್ರಾಫರ್ ಆಗಲಿ ಇವನ್ ಡೈರೆಕ್ಟರ್ ಅವ್ರದ್ದು ಇನ್ಪುಟ್ಸ್ ಇಂದ ಟು ಸಮ್ ಎಕ್ಸ್ಟೆಂಟ್ ವಿ ಕುಡ್ ಪುಲ್ ಇಟ್ ಆಫ್. ಐ ಹೋಪ್ ನಿಮ್ಗೆ ಎಲ್ಲ ಆ ಸಾಂಗ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಂಡರ್ಫುಲ್, ಬಿಕಾಸ್ ಐ ಸ್ಟಿಲ್ ರಿಮೆಂಬರ್ ಪ್ರೀ ಪ್ರೊಡಕ್ಷನ್ ಟೈಮ್ ಅಲ್ಲಿ ನಾನು ಸರ್ಗೆ ಮೀಟ್ ಆದಾಗ ಹಿ ವಾಸ್ ಸ್ಟ್ರಗ್ಲಿಂಗ್, ಒಂದು 50-60 ಸಾಂಗ್ ಇತ್ತಿರಬೇಕು ಇವ್ರ ಟೇಬಲ್ ಮೇಲೆ. ಇಲ್ಲ ಪ್ರಭು ನಂಗೆ ಅದೇನೋ ಬೇರೆ ಬೇಕು ಪ್ರಭು, ಬೇರೆ ಬೇಕು ಪ್ರಭು ಅಂತ ಹೇಳ್ಬಿಟ್ಟು ನಾನ್ ಏನಪ್ಪ ಬೇಕು ಇವ್ರಿ ಅಂತ ನನ್ನ ಪ್ರಶ್ನೆಗಳು. ಬಟ್ ತಕ್ಕಂತೆ ಒಂದು ವೆರಿ ಸಾಫ್ಟ್ ಆಗಿ ಮೆಲೋಡಿಯಸ್ ಸಾಂಗ್ ಅನ್ನ ಮ್ಯಾಥ್ಯೂ ಅವ್ರು ಕೊಟ್ರು. ಅಂಡ್ ಐ ಥಿಂಕ್ ಹಿ ಫೈನಲೈಸ್ಡ್ ಇಟ್ ಟು ಸಮ್ ಎಕ್ಸ್ಟೆಂಟ್ ನಂದಿ ಬೆಟ್ಟದಲ್ಲಿ, ಯು ನೋ, ಬ್ಯೂಟಿಫುಲ್. ಇಟ್ ವಾಸ್ ಆಲ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದ್ರ ಒಂದು ಗ್ರೇಡಿಂಗ್ ಆಗ್ಲಿ ಅಥವಾ ನಾವ್ ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಆಕ್ಚುಲಿ ಫಸ್ಟ್ ಟೈಮ್ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್, ಬಿಕಾಸ್ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ನಾವು ಶೂಟ್ ಮಾಡಿ ದೆನ್ ಕಾಸ್ಟ್ಯೂಮ್ ಚೇಂಜ್ಗೂ ಅಷ್ಟೇ. ಯೂಶಲಿ ಹೀರೋಯಿನ್ಸ್ಗಳು ಕಾಸ್ಟ್ಯೂಮ್ ಚೇಂಜ್ ಮಾಡಕ್ ಹೋದ್ರೆ 1 hour ಕಡಿಮೆ ಬರಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ. ಐ ಥಿಂಕ್ ಈ ಸಿನಿಮಾದಲ್ಲಿ ನಾನು ರಿಸೀವ್ ಮಾಡ್ಕೊಳಕ್ಕೆ ತುಂಬಾ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಅಂಡ್ ಮೋರ್ ಓವರ್ ಅಷ್ಟೇ ಕ್ಯೂಟ್ ಆಗಿ, ಯಾವ್ದೇ ಒಬ್ರು ಕ್ಯೂಟ್ ಕಪಲ್ಸ್ ನೋಡಿದ್ರೆ ಇಷ್ಟ ಆಗುವಂತರ ಶಾರ್ಟ್ ಕಂಪೋಸಿಂಗ್, ಬರೀ ಒಂದ್ ಸ್ಮೈಲ್ ಎಲ್ಲ ಆಗ್ಲಿ ಅಥವಾ ಅದೆಲ್ಲ ಫ್ರೇಮಿಂಗ್ ಅಲ್ಲೂ ಅಷ್ಟೇ ನಮ್ ಕ್ಯಾಮ್ರಾಮನ್ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂಡ್ ಎಲ್ಲದಕ್ಕಿಂತ ನಮ್ಮ ಟೀಮ್ ಒಂಥರ ಫ್ಯಾಮಿಲಿ ತರ ಆಗೋಗಿತ್ತು. ಸೊ ಇಟ್ ವಾಸ್ ದಟ್ ಮೇನ್ ಥಿಂಗ್. ಇವನ್ ಒಂಥರ ಮೆಮೊರಬಲ್ ಇನ್ಸಿಡೆಂಟ್ಸ್ ಆಯ್ತು. ಎರಡೇ ಸಾಂಗ್ ಸಿನಿಮಾದಲ್ಲಿ ಮ್ಯಾಥ್ಯೂ ಸರ್ ನಿಜವಾಗ್ಲೂ ಒಂದ್ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ನಾವೆಲ್ಲ ಹೇಳಕ್ಕಿಂತ ಬರ್ತಿರೋ ಪಾಸಿಟಿವ್ ರೆಸ್ಪಾನ್ಸ್ ಮ್ಯಾಥ್ಯೂಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕಾಮಿಡಿ ಅಂತ ಕೇಳಿದ್ದಾರೆ ಪ್ರಮೋದ್ ಅವರು. ಸೊ ವಿಜಯ್ ಚಂದು ಸರ್ ಇದಾರೆ ಅಂತಂದ್ರೆ ಅಮಿತ್ ಇದಾರೆ ಖಂಡಿತ. ಅಗೈನ್ ಮಂಜರಿಯಲ್ಲೂ ಕೂಡ ನಿಮ್ಮನ್ನ ರಂಜಿಸ್ತಾರೆ, ಅದ್ರ ಜೊತೆಗೆ ವಿಜಯ್ ಚಂದೂರವರು ತುಂಬಾ ಅದ್ಭುತವಾಗಿ ರೋಹಿತ್ ನಾಗೇಶ್ ಅವರು, ರೋಹಿತ್ ನಾಗೇಶ್ ಅವರು ಅಂತೂ ಭಯದಲ್ಲೇ ನಿಮ್ಗೆ ನಗಿಸ್ತಾರೆ ನಿಮ್ಮನ್ನ. ಏನಂದ್ರೆ ಎಲ್ಲಾ ಆರ್ಟಿಸ್ಟ್ ಗಳಿಗೆ ನಾನು ಥ್ಯಾಂಕ್ಸ್ ಹೇಳೋದು ಏನಂದ್ರೆ, ನಾನು ಬಿಫೋರ್ ಸಿನಿಮಾ ಮಾಡಿದಾಗ ಅದು ಗೊತ್ತಿದೆ ಒಂದು ಆರ್ಟಿಸ್ಟ್ ಗಳು ಯಾವ ತರ ಸ್ವಲ್ಪ ಇದು ಅವರವರ ಒಂದು ಇರುತ್ತಲ್ಲ ಒಂಥರ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಜೊತೆಗೆ ತುಂಬ ಫ್ರೆಂಡ್ಲಿ ಆಗಿ
ಏನೇ ಒಂದು ಅಲ್ಪ ಸ್ವಲ್ಪ ಸಿನಿಮಾ ಶೂಟಿಂಗ್ ಅಂದಾಗ ಇರುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಆ ವ್ಯತ್ಯಾಸಗಳನ್ನೆಲ್ಲ ಎಲ್ಲೂ ಕೂಡ ಅದನ್ನ ಅದನ್ನೇ ದೊಡ್ಡದು ಮಾಡಿ ಅದನ್ನ ಇಶ್ಯೂ ಮಾಡಿದಿರಾ, ನಮ್ಗೆ ಸಹಕಾರ ಕೊಟ್ಟು ಈ ಸಿನಿಮಾನ ಆಗೋದಕ್ಕೆ ನಿಜವಾಗ್ಲು ತುಂಬಾ ಸಹಕಾರ ಮಾಡಿದ್ದಾರೆ ಎಲ್ರಿಗೂ, ಎಲ್ಲಾ ಆರ್ಟಿಸ್ಟ್ಗು ನಾನು ನಿಜವಾಗ್ಲು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆದ್ಮೇಲೆ ಇದೇ ಬರುವ ವಾರ 2nd ಈ ಚಿತ್ರ ರಿಲೀಸ್ ಆಗ್ತಾ ಇದೆ, ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ, ಬಿಡುಗಡೆ ಮಾಡ್ತಾ ಇರೋರು ಖ್ಯಾತ ಡಿಸ್ಟ್ರಿಬ್ಯೂಟರ್ ಜಾಕ್ ಮಂಜು ಸರ್, ಜಾಕ್ ಮಂಜು ಸರ್ ಅವರ ಬ್ಯಾನರ್ನಲ್ಲಿ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಪ್ರೊಡ್ಯೂಸರ್ಸ್ ಶಂಕರ್ ಮತ್ತೆ ಕಿರಣ್, ಇಷ್ಟೊತ್ತರ್ಗು ಆರ್ಟಿಸ್ಟ್ ಎಲ್ಲ ಹೇಳಿದ್ವಿ, ಶಂಕರ್ ಅಂಡ್ ಕಿರಣ್ ಇಲ್ಲ ಅವರು, ಮ್ಯಾನೇಜರ್ ಮಧು, ಶಂಕರ್ಗೆ ಕಿರಣ್ಗೆ ಅವರಿಬ್ರು ಸ್ನೇಹಿತರು, ಸಿನಿಮಾ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ್ರು, ನಿಜವಾಗ್ಲು ಸಿನಿಮಾಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ನಮ್ಮ ಮಧು ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ, ನಮ್ಮ ಶಿವಶಂಕರ್ ಅಂತ ಎಡಿಟರು, ಮತ್ತೆ ನಮ್ಮ ಮ್ಯಾಥ್ಯೂಸ್ ಮನು, ನಮ್ಮ ಸಾಧು ಕೋಕಿಲ್ ಅವರ ಅಣ್ಣನ ಮಗ ಮ್ಯಾಥ್ಯೂಸ್ ಮನು ಮ್ಯೂಸಿಕ್ ಮಾಡಿರೋದು, ಸ್ವಲ್ಪ ತುಂಬಾ ಟ್ಯಾಲೆಂಟೆಡ್, ಸ್ವಲ್ಪ ಅವನ ಚೂರು ಹಿಡಿದು ನಾವು ಕೆಲಸ ಮಾಡಿಸ್ಬೇಕು. ಅವನು ತುಂಬಾ ಕ್ವಾಟ್ಲೆ ಕೊಟ್ಟಿದ್ದಾನೆ ಸರ್ ಸಿನಿಮಾಗೆ, ಮಂಜರಿಗಿಂತ ಅವನೇ ಜಾಸ್ತಿ ಕೊಟ್ಟಿರೋದು. ಮಂಜರಿ ಬಗ್ಗೆ ಕೊನೆಯದಾಗಿ ಏನ್ ಹೇಳ್ತೀರಿ ರೂಪಿಕಾ? ಮತ್ತು ಮಂಜರಿ 2nd ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲು ಫಸ್ಟ್ ಅಫಿಷಿಯಲ್ ನಾವು ಏನು ವೀರೇಶ್ ಸರ್ಗೆ ನಿಜವಾಗ್ಲು ಗ್ರೇಟ್ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ಎಲ್ಲಾ ಕನ್ನಡ ಸಿನಿಮಾಗಳಿಗೂ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅಂಡ್ ಮೋರ್ ಓವರ್ ನೇರ ದಿಟ್ಟ ನಿರಂತರ ತರನೇ ಮಾತಾಡ್ತಿರ್ತಾರೆ, ಅಂಡ್ ಒಳ್ಳೆ ಸಪೋರ್ಟರ್ ಕೂಡ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ನ ಕರೆದು ಎಷ್ಟೊಂದು ಜನಕ್ಕೆ ರೀಚ್ ಮಾಡಿಸೋ ಅಂತ ಒಂದು ಅವಕಾಶ ಕೊಟ್ರಿ, ಅಂಡ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಅಂದ್ರೆ ನಮಗೊಂದು ಧೈರ್ಯ 2nd ಬರ್ತಾ ಇದೆ. ಸೊ ಮೇನ್ ಥಿಯೇಟರ್ಸ್ ಲಿಸ್ಟ್ ಎಲ್ಲ ಅನೌನ್ಸ್ ಮಾಡ್ತೀವಿ. ಸೊ ಮಂಜರಿ ನನ್ನ ಸಿನಿಮಾ ನನ್ನ ಒಂದು ಕೆರಿಯರ್ ಅಂತಾನೆ ಅಲ್ಲ, ಇಡೀ ಒಂದು ತಂಡ ಒಂದು ಟೀಮ್ ವರ್ಕ್ ಆಗಿ ಮಾಡ್ಕೊಂಡ್ ಬಂದಿದೀವಿ. ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತ ಟೀಮಿಗೆ ಇದ್ದೇ ಇರುತ್ತೆ ಸಿನಿಮಾ ಮಾಡಿದ್ಮೇಲೆ. ಅಫ್ಕೋರ್ಸ್ ಭಯ ಸ್ವಲ್ಪ ಪಡಿಸ್ತೀವಿ. ಸೊ ಒಂದು ಮುದ್ದಾದ ಲವ್ ಸ್ಟೋರಿ ಇದೆ, ಕಾಮಿಡಿ ಇದೆ, ಅಂಡ್ ಒಳ್ಳೆ ಸೆಂಟಿಮೆಂಟ್ ಸೀನ್ಸ್ ಗಳು ಕೂಡ ಇದೆ. ದಯವಿಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನ ನೋಡಿ ಅಂಡ್ ಹರಸಿ ಹಾರೈಸಿ ಬೆಳೆಸಿ. ಮಂಜರಿ ಇಟ್ಸ್ ಡಿಫ್ರೆಂಟ್ ಜಾನರ್ ಸಿನಿಮಾ, ಅದು ಯಾವ ತರ ಜಾನರ್ ಅಂತ ಡಿಸೈಡ್ ಮಾಡೋರು ನೀವೇನೆ. ಸೊ 2nd ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀರೇಶ್ ಸರ್ ಫಾರ್ ದಿಸ್ ಪ್ಲಾಟ್ಫಾರ್ಮ್. ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್ ಗೈಸ್. ಸೊ ಇದನ್ನ ಒಳ್ಳೆ ರೀತಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ, ಮ್ಯಾಕ್ಸಿಮಮ್ ಒಳ್ಳೆ ಒಳ್ಳೆ ಥಿಯೇಟರ್ಸಿಗೆ ಹೋಗಿ ಸೌಂಡ್ ವಿಶುವಲ್ಸ್ ಎಲ್ಲ ಕರೆಕ್ಟ್ ಆಗಿರುವಂತ ಒಂದು ಥಿಯೇಟರ್ ಚೂಸ್ ಮಾಡಿ ಹೋಗಿ. ಐ ಹೋಪ್ ಇಟ್ ಡಸ್ ಸಮಥಿಂಗ್ ಗುಡ್ ಫಾರ್ ಅಸ್. ರಿಯಲಿ ಇವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಆಫ್ಟರ್ ರಿಂಗ್ ಮಾಸ್ಟರ್. ದಿಸ್ ಇಸ್ 2nd ಡ್ರೀಮ್. ಆಲ್ಮೋಸ್ಟ್ 1 ಆಯ್ತು ಇವತ್ತಿಗೆ. ಐ ಥಿಂಕ್ ಯಾ ಇಟ್ಸ್ ಅ ಲಾಂಗ್ ಟೈಮ್. ಸೊ ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಾನು ವೀರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ರಿಂಗ್ ಮಾಸ್ಟರ್ ಸಮಯದಿಂದನು ನನಗೆ ಏನೇ ಡೌಟ್ಗಳಿದ್ರು ನಾನು ಫೋನ್ ಮಾಡಿದಾಗ ಇಷ್ಟೊತ್ತಿನಲ್ಲೇ ಫೋನ್ ಮಾಡಿ ನನಗೆ ಹಿಂಗಲ್ಲ ಹಿಂಗೆ ಅಂತ ಅಡ್ವೈಸ್ ಮಾಡಿಕೊಂಡು ನನಗೊಂದು ಮಾರ್ಗದರ್ಶನ ಕೊಟ್ಕೊಂಡು ನನಗೆ ನಿಜವಾಗ್ಲು ಸದಾಕಾಲ ನನ್ನ ಬೆಂಬಲಕ್ಕಿದ್ದಾರೆ ಅವರು. ಅವ್ರಿಗೆ ನಾನು ಋಣಿಯಾಗಿರ್ತೀನಿ. ಮತ್ತು ಸಿನಿಮಾನ ಒಳ್ಳೊಳ್ಳೆ ಥಿಯೇಟರ್ಗಳಿಗೆ ನಮ್ಮ ಪ್ರಭು ಹೇಳಿದ್ರು ಒಳ್ಳೊಳ್ಳೆ ಥಿಯೇಟರ್ಗಳಿಗೆ ನಾವು ಒಳ್ಳೆ ಒಳ್ಳೆ ಥಿಯೇಟರ್ಗಳಿಗೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಖಂಡಿತ ನೀವು ಬನ್ನಿ, ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ಸಿನಿಮಾ ಇದು. ರೆಗ್ಯುಲರ್ ಪ್ಯಾಟ್ರನ್ ಖಂಡಿತವಾಗೂ ಅಲ್ಲ, ನೀವು ನೋಡಿದ್ರೆ ಅದು ನಿಮ್ಗೆ ಗೊತ್ತಾಗತ್ತೆ. ಯಾಕಂದರೆ ಒಂದು ಏನು ಸಿದ್ಧ ಸೂತ್ರದ್ದು ಅಂತ ಹೇಳಿದಾರಲ್ಲ, ಆ ಸಿದ್ಧ ಸೂತ್ರನ ಬಿಟ್ಟು ಅದು ಬೇರೆ ಥರನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರುವಂತಹ ಸಿನಿಮಾ. ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಆರೈಕೆ ಬೇಕು, ನಿಮ್ಮ ಬೆಂಬಲ ಬೇಕು. ಯಾಕಂದರೆ ನಿಮ್ಮ ಬೆಂಬಲದಿಂದನೇ ನಾವೆಲ್ಲರೂ ಬೆಳೆಯೋದಕ್ಕೆ ಸಾಧ್ಯ ಆಗೋದು. ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ವಿಷಯ ಮರಿಬಾರ್ದು, ಸೊ ಇವತ್ತು ನಮ್ಮ ಗ್ರೇಟ್ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಎಡಕಲ್ಲು ಗುಡ್ಡದ ಮೇಲೆ ಚಂದ್ರಶೇಖರ್ ಸರ್ ಅವ್ರಿಗೂ ನಮ್ಮ ಟೀಮ್ ಕಡೆಯಿಂದ ಮಂಜರಿ ಟೀಮ್ ಕಡೆಯಿಂದ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ತುಂಬಾ ಜನ ಕೇಳಿದ್ದಾರೆ ಒಂದು ಸಾಂಗ್ ಹಾಡಿ ಸಾಂಗ್ ಹಾಡಿ ಅಂತ. ಓಕೆ, ನಾವು ಇಡೀ ಟೀಮ್ ಸೇರ್ಕೊಂಡು ಒಂದು ನೀಲಿ ಕಣ್ಣ ಸಾಂಗ್ ಹಾಡ್ತೀವಿ. ಸೊ ನನಗೆ ಇವರೇ ಸಪೋರ್ಟ್ ಮಾಡ್ತಾರೆ, ಇವ್ರಿಬ್ರೇನೆ ಯಾವಾಗ್ಲೂ ಸಪೋರ್ಟಿವ್ ಆಗಿದ್ದಾರೆ ಸಿನಿಮಾದಲ್ಲಿ. ಸೊ ಇವರಿಬ್ರೆ ಕೋರಸ್ ಹಾಡ್ತಾರೆ. ಸೊ ಸ್ಟಾರ್ಟ್ ಮಾಡ ಅಟ್ ಲೀಸ್ಟ್ 1 ಅವರೆಲ್ಲರಿಗೋಸ್ಕರ. ನನ್ನ ಕೂಗುವೊಮ್ಮೆ ಜಾದುಗಾರ ಜಾದುಗಾರ, ಕಾಡುವಂತೆ ಸ್ವಪ್ನದಲ್ಲಿ ಕಾಡುವಂತೆ ಹೇಳಲೇನು
ಸ್ವಪ್ನದಲ್ಲಿ ನಿಂತು ಅಂಧಕಾರ ಅಂಧಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಂದಿದೆ, ಇದೆಲ್ಲ ಅಫಿಷಿಯಲ್ ಗೆಲ್ಲ ಆಯ್ತು. ಇನ್ನೊಂದು ಒಂದ್ ಸ್ವಲ್ಪ ಮಾಸ್ ಹುಡುಗರಿಗೂ ಒಂದು ಇನ್ನೊಂದು ಸಾಂಗ್ ಇದೆ, ಅದಿವರೇ ಹಾಡ್ತಾರೆ ನಮ್ಮ ಸಿನಿಮಾದ ಥಿಯೇಟರ್ ಅಲ್ಲಿ. ಓಕೆ ಓಕೆ, ಅದು ಥಿಯೇಟರ್ ಅಲ್ಲಿ ನೋಡಿ, ಸಸ್ಪೆನ್ಸ್ ಇರ್ಲಿ ಅದೊಂದು, ಬಿಕಾಸ್ ಇವರೇ ಸೆಲೆಬ್ರಿಟಿ ಡಾನ್ಸ್ ಪರ್ಫಾರ್ಮರ್. ಎಸ್, ಎನಿವೇಸ್, ಎಸ್, ಫೆಬ್ 2nd ದಯವಿಟ್ಟು ಎಲ್ಲರೂ ಫಿಲ್ಮ್ ನೋಡಿ, ಥಿಯೇಟರ್ಗೆ ಹೋಗಿ. ಅಂಡ್ ಒಳ್ಳೊಳ್ಳೆ ಸೌಂಡ್ ಎಫೆಕ್ಟ್ಸ್ ಇರೋ ಕಡೆ ಆಫ್ ಕೋರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಿಕಾಸ್ ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಅನ್ನ ಎಕ್ಸ್ಪೆಕ್ಟ್. ಬಿಕಾಸ್ ಹಾರರ್ ಅಂತ ಬಂದಾಗ ಇಟ್ಸ್ ಮೋರ್ ಆನ್ ಹಾರರ್. ಖಂಡಿತವಾಗ್ಲೂ ತುಂಬಾ ಇಲ್ಲಿ ಯಾವ್ದನ್ನು ಕಂಪ್ಯೂಟರೈಸ್ಡ್ ಮ್ಯೂಸಿಕ್ ನ ಬಳಸಿಲ್ಲ ನಾವು, ಎಲ್ಲ ಲೈವ್ ಮ್ಯೂಸಿಕ್ ಮಾಡಿದೀವಿ. ನಿಮ್ಗೆ ಆ ಮ್ಯೂಸಿಕ್ ಅಲ್ಲಿ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಗೆ. ಹಾರರ್ ನಿಮ್ಗೆ ಬೆಳಗ್ಗೆ ಹೊತ್ತನ್ನು ನಿಮ್ಮನ್ನ ಭಯ ಪಡಿಸೋ ಅಂತಹ ಒಂದು ಚಾಲೆಂಜಿಂಗ್ ಅಲ್ಲಿ ನಿಮ್ ಎದುರುಗಡೆ ಬರ್ತಾ ಇದೀವಿ. ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮೆಲ್ಲಿರ್ಲಿ. ಮಂಜರಿ ಇಸ್ ರಿಲೀಸಿಂಗ್ ಆನ್ ಫೆಬ್ರವರಿ 2nd. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.